ಈಗ ಇವರೆಲ್ಲ ಕೊಟ್ಟಿದ್ದಾರೆ 2,000 ರೂಪಾಯಿ ಕೊಡ್ತೀವಿ ಅಂತ ಕಾಂಗ್ರೆಸ್ನವರು, 3,500 ರೂಪಾಯಿ ಪದವೀಧರರಿಗೆ, 1,500 ರೂಪಾಯಿ ಡಿಪ್ಲೊಮೊ ಹೋಲ್ಡರ್ಸ್ಗೆ, 200 ಯೂನಿಟ್ಟು ವಿದ್ಯುತ್ ಕೊಡ್ತೀವಿ, ಆಮೇಲೆ ಎಲ್ಲ ಹೆಣ್ಮಕ್ಳು ಕೂಡ ಉಚಿತವಾಗಿ KSRTC BMTC ಬಸ್ಸಲ್ಲಿ ಓಡಾಡ್ಬೋದು ಅಂತ, ಇವರು ಕೂಡ 3 ಸಿಲಿಂಡರ್ ಕೊಡ್ತೀವಿ ಅಂತ BJP ಅವರು. ಹೀಗೆ ಸುಮಾರಿದ್ದಾವೆ, ಗೃಹ ಜ್ಯೋತಿ ಅದು ಇದು ಮತ್ತೊಂದು ಮಗದೊಂದು ಎಲ್ಲ ಇದ್ದಾವೆ. ಆಮೇಲೆ ಇನ್ನು JDS ನವರಂತೂ 60,000 ಎಲೆಕ್ಟ್ರಿಕ್ ಸ್ಕೂಟ್ರೇ ಕೊಡ್ತೀನಿ ಅಂತ, ಸೈಕಲ್ ಕೊಡ್ತೀನಿ ಅಂತ ಇದ್ರು, ನಾವು ಸ್ಕೂಟ್ರೇ ಕೊಡ್ತೀವಿ ಬನ್ನಿ ನಮ್ದು ಅಪ್ಗ್ರೇಡೆಡ್ ಅಂತ. ಸಿ, ಭಾಳ ಸೂಕ್ಷ್ಮ, ಇದನ್ನು ತುಂಬ ಜನ ಅರ್ಥನೇ ಮಾಡ್ಕೊಂಡಿಲ್ಲ. ನಿಜ, ನೀವು ಒಂದು ಕಂಪ್ನೀಲಿ ಕೆಲಸ ಮಾಡ್ತಾ ಇದ್ದೀರಿ ರಜನಿ, 1 ಕೋಟಿ ರೂಪಾಯಿ ಆ ಕಂಪ್ನಿಗೆ ಆದಾಯ ಬೇಕಿರುತ್ತೆ ಪ್ರತಿ ತಿಂಗಳು. ಆ ಕಂಪ್ನಿ 1,50,000 ಆದಾಯ ಗಳಿಸ್ತಾ ಇರುತ್ತೆ, ಅಂದರೆ 50,00,000 ರೂಪಾಯಿ ಲಾಭ ಇರುತ್ತೆ ಕಂಪ್ನಿಗೆ ಅಂತ ಅಂದ್ಕೊಳ್ಳಿ, ಆಯಿತಾ. ಆ 50,00,000 ಆ ಕಂಪ್ನಿ ಏನು ಮಾಡುತ್ತೆ, ಬೇರೆ ಇನ್ನೊಂದು ಯಾವುದೋ ಕಂಪ್ನಿ ಸೃಷ್ಟಿ ಮಾಡೋದಕ್ಕೋ ಅಥವಾ ಇನ್ನೊಂದು ಯಾವುದೋ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಹಾಕಿ ಅಲ್ಲಿಂದ ಲಾಭ ತಗೊಳ್ಳೋದಕ್ಕೋ ಅಥವಾ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ಕೊಳ್ಳೋದಕ್ಕೋ ಬಳಸುತ್ತೆ. ಆ 1 ಕೋಟಿ ಏನು ನಿವ್ವಳ ಲಾಭ ಮಾಡ್ತಿರುತ್ತೆ, ಅದರಲ್ಲಿ ಎಂಪ್ಲಾಯೀಸ್ಗೆ ಸಂಬಳ ಕೊಡೋಕ್ಕೋ ಅಥವಾ ಬೇರೆ ಇನ್ನೊಂದೇನೋ ಮಾಡೋಕ್ಕೋ ಅಥವಾ ಬೇರೆ ಪರಿಕರಗಳನ್ನು ತಗೊಳ್ಳೋದಕ್ಕೋ ಮೇಂಟೆನೆನ್ಸ್ಗೋ ಖರ್ಚು ಮಾಡುತ್ತೆ ಆ ಕಂಪ್ನಿ ಸರ್ಕಾರ ಅಂತ ಅಂದ್ಕೊಳ್ಳಿ, ಎಂಪ್ಲಾಯೀಸು ನಾವು ನಾಗರಿಕರು ಅಂತ ಅಂದ್ಕೊಳ್ಳಿ. ಈ ಕಂಪ್ನಿ ಅನ್ನುವ ಸರ್ಕಾರಕ್ಕೆ, ಸರ್ಕಾರ ಅನ್ನುವ ಕಂಪ್ನಿಗೆ 2,50,000 ಕೋಟಿಯಿಂದ 3,00,000 ಕೋಟಿ ರೂಪಾಯಿನವರೆಗೂ ಕೂಡ ದುಡ್ಡು ಬರುತ್ತೆ ಪ್ರತಿ ವರ್ಷ, ಆಯಿತಾ. ಅವರು ಅದರಲ್ಲಿ ಟಾರ್ಗೆಟ್ ಇಟ್ಕೊಂಡಿದ್ದಾರೆ, ಏನು, ಮೋಟರ್ ವೆಹಿಕಲ್ ಟ್ಯಾಕ್ಸ್. ಮಾರ್ಚ್ವರೆಗೂ ಫಿನಾನ್ಷಿಯಲ್ ಇಯರ್ ಅಂತ ಅವರು ನೋಡ್ತಾರೆ, ಮೋಟರ್ ವೆಹಿಕಲ್ ಟ್ಯಾಕ್ಸ್ ಅವ್ರ ಟಾರ್ಗೆಟ್ಟು ಎಷ್ಟು, ಒಂದು 13,000 ಕೋಟಿ ರೂಪಾಯಿ ಇರುತ್ತೆ. ಬಟ್ ಈ ಸಲ ಎಷ್ಟು ಬಂದಿದೆ ಗೊತ್ತಾ, 14,000 ಕೋಟಿ ರೂಪಾಯಿ ಬಂದಿದೆ. ಸ್ಟ್ಯಾಂಪ್ ಮತ್ತು ಡ್ಯೂಟಿ, ನಾವು ಪ್ರಾಪರ್ಟಿ ಎಲ್ಲ ರಿಜಿಸ್ಟರ್ ಮಾಡ್ತೀವಲ್ಲ, ಸ್ಟ್ಯಾಂಪ್ ಮತ್ತು ಡ್ಯೂಟಿ 8,000-9,000 ರೂಪಾಯಿ ಅಂತ ಎಷ್ಟೋ ಇಟ್ಕೊಂಡಿರ್ತಾರೆ, 2,000 ಕೋಟಿ ಜಾಸ್ತಿನೇ ಬಂದಿದೆ. ಮುಖ್ಯವಾಗಿ ಕಮರ್ಷಿಯಲ್ ಟ್ಯಾಕ್ಸ್, ಕಮರ್ಷಿಯಲ್ ಟ್ಯಾಕ್ಸ್ ಅಂದರೆ ಏನು ಗೊತ್ತಾ, ಸೇಲ್ಸ್ ಟ್ಯಾಕ್ಸ್ ಮತ್ತು GST ಕಮರ್ಷಿಯಲ್ ಟ್ಯಾಕ್ಸ್ ಅಂತ ಕರೀತಾರೆ. ನಿಯರ್ಲಿ 90,000 ಕೋಟಿ ರೂಪಾಯಿಗಳಷ್ಟು ಟ್ಯಾಕ್ಸು ಸರ್ಕಾರದ ಬೊಕ್ಕಸಕ್ಕೆ ಬಂದಿದೆ. ಅಂದರೆ ನೀವು ಸಣ್ಣದೊಂದು ಬೆಂಕಿಪಟ್ಟಣ ತೊಗೊಂಡ್ರೂ ಕೂಡ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀರಿ. ನಾನು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ, ನಾವು ನೀವು ಯಾವುದೋ ಒಂದು ಬೆಂಕಿ ಕಡ್ಡಿ ತಗೊಂಡ್ರೆ ಟ್ಯಾಕ್ಸ್ ಕಟ್ತೀರಿ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಮೋಸ್ಟ್ ಇಂಪಾರ್ಟೆಂಟ್ಲಿ ಅಬಕಾರಿ ಸುಂಕ, ಎಕ್ಸೈಸ್ ಟ್ಯಾಕ್ಸ್, 29,000 ಕೋಟಿನೋ 27 ಏನೋ ಇಟ್ಕೊಂಡಿದ್ರು, 30,000 ಕೋಟಿ ಹತ್ತತ್ರ ಬಂದಿದೆ ಆಲ್ಮೋಸ್ಟ್, ಅವ್ರಿಗೆ 3,000 ಕೋಟಿ ಲಾಭ ಮಾಡಿದ್ದಾರೆ. ಅಂದರೆ ಸರ್ಕಾರ ಅನ್ನೋ ಕಂಪ್ನಿ ಲಾಭದಲ್ಲಿದೆ. ಯಾರಿಂದ ಲಾಭ ಮಾಡ್ತಿರೋದು? ನನ್ನಿಂದ, ನಿಮ್ಮಿಂದ. ನಾವು ಬಿಟ್ಟು ಬದುಕಿಲ್ಲ, ಆ ಕಂಪ್ನಿಗೆ ನಾವೆಲ್ಲ ದುಡಿತಾ ಇದ್ದೀವಿ, ಆ ಕಂಪ್ನಿಗೆ ನಾವೆಲ್ಲ ಮೊಗೆದು ಬೊಗಸೆ ತುಂಬ ಕೊಡ್ತಿದ್ದೀವಿ, ತಗೊಳ್ರಪ್ಪ ಅಂತ. ದುಡ್ಡಾ ಕೊಡ್ತಿರೋದು ನಾವೇ ಆ ಕಂಪ್ನಿಗೆ, ನೋಬಡಿ ಎಲ್ಸ್. ಇನ್ನೇನು ನಮಗೆ ಅವ್ರು ಬಿಟ್ಟು ಕೊಡೋದು, 2,000 ಕೋಟಿ ಅಥವಾ ಅದೆಷ್ಟೋ 2,000 ರೂಪಾಯಿ ಹೆಂಗೆ ಕೊಡೋಕ್ಕಾಗತ್ತೆ ಬಿಟ್ಟು? ಆ್ಯಂಡ್ ದಿ ಗೌರ್ಮೆಂಟ್ ಈಸ್ ಇನ್ ಸರ್ಪ್ಲಸ್, ಅವರ ಟಾರ್ಗೆಟ್ಗಿಂತ ಜಾಸ್ತಿ ದುಡ್ಡು ಗೌರ್ಮೆಂಟಿಗೆ ಬರ್ತಿದೆ. ಬಟ್ ಅದನ್ನು ಕ್ಯಾಪೆಕ್ಸ್ ಅಂತ ಕರೀತಾರೆ. ಕ್ಯಾಪೆಕ್ಸ್ ಅಂದರೆ ಏನು, ಆ ಏನು ಜಾಸ್ತಿ ದುಡ್ಡು ಬಂದಿದೆ ಅದರ ಜೊತೆಗೆ ಇನ್ಮಿಕ್ ದುಡ್ಡು ಸೇರಿಸಿ ಸಾಲನೂ ಮಾಡಿದ್ದಾರೆ, ಒಂದು 55,000 ಕೋಟಿ ಸಾಲನೂ ಮಾಡಿಕೊಂಡು, ಇವರಿಗಾಗಲೇ ಸಾಲ ಮಾಡಿಕೊಂಡು ಕ್ಯಾಪೆಕ್ಸ್ ಅಂದರೆ ಇನ್ವೆಸ್ಟ್ಮೆಂಟ್, ಕಂಪ್ನಿ ಕಟ್ಟೋದು, ಇನ್ನೊಂದು ಮಾಡೋದು, ಬಿಲ್ಡಿಂಗ್ ಕಟ್ಟೋದು, ಬ್ರಿಡ್ಜ್ ಕಟ್ಟೋದು, ಸೇತುವೆಗಳನ್ನು ಕಟ್ಟೋದು, ಅದರಿಂದ ಉದ್ಯೋಗ ಸೃಷ್ಟಿ ಮಾಡೋದು ಅಂತ. ನಿಮ್ಗೆ ಹೇಳಲ್ಲ, 2,000 ರೂಪಾಯಿ ಒಂದು ಮನೆ ಕೊಡ್ತೀರಾ ಅಂತಂದರೆ ಎಷ್ಟು ಮನೆ ಇದೆ ಇಡೀ ರಾಜ್ಯದಲ್ಲಿ, ಎಷ್ಟು ಮನೆ ಇದೆ, ಎಷ್ಟು 1,00,000 ಮನೆಗಳಿದ್ದಾವೆ. 3,000 ನೀವು ಪದವೀಧರರಿಗೆ ಕೊಡ್ತೀರಿ ಅಂತಂದರೆ ಎಷ್ಟು 1,00,000 ಪದವೀಧರರು, 1,500 ರೂಪಾಯಿ ಡಿಪ್ಲೊಮೊ ಹೋಲ್ಡರ್ಸ್ಗೆ ಕೊಡ್ತೀವಿ ಅಂತಂದರೆ ಎಷ್ಟು 1,00,000 ಪದವೀಧರರು, ಜೊತೆಗೆ ಎಲ್ಲರಿಗೂ ಫ್ರೀ ಬಸ್ಸು ಅಂತಂದರೆ ನಿಮಗೆ ಎಷ್ಟು 1,00,000 ಕೋಟಿ ಜನ ನಿಮಗೆ ಓಡಾಡ್ತಾರೆ KSRTC BMTCಯಲ್ಲಿ. ಇವ್ರು ಕೊಡ್ತೀವಿ ಅಂತ ಹೇಳೋದಲ್ಲ ರೀ, ಎಲ್ಲಿಂದ ತಗೊಂಬರ್ತೀರಿ ದುಡ್ಡು ಕೊಡೋಕ್ಕೆ? ಇವ್ರು ಹೇಳೋದನ್ನೆಲ್ಲ ಕೊಡಬೇಕು ಅಂತಂದರೆ 2,00,000 ಕೋಟಿ ಬೇಕ್ರಿ, ನಮ್ಮ ರಾಜ್ಯದ ಬಜೆಟ್ 2,50,000 ಕೋಟಿ. ಏನು ಸಾಲ ಮಾಡ್ತೀರಾ ಅಥವಾ ಟ್ಯಾಕ್ಸ್ ಜಾಸ್ತಿ ಮಾಡ್ತೀರಾ? ಆಮೇಲೆ BJP ಅವ್ರಿಗೂ ಹೇಳೋದು ನಾನು, 3 ಸಿಲಿಂಡ್ರು, ಇವ್ರು 3 ಸಿಲಿಂಡ್ರ್ ಬಿಟ್ಟು ಫ್ರೀ ಕೊಡೋ ಬದಲು 1,150 ರೂಪಾಯಿ ಇರೋ ಸಿಲಿಂಡರ್ನ 700-800 ರೂಪಾಯಿ ಮಾಡಕ್ಕೆ ಹೇಳ್ಬೋದಾಗಿತ್ತಲ್ಲ. ಹೌದು ಅಪ್ಪ, ನೀನು ಫ್ರೀ ಕೊಡ್ಬಿಡಪ್ಪ, ಪುಣ್ಯಾತ್ಮ ಕಡಿಮೆ ಮಾಡಿ ಸಾ, 700 ರೂಪಾಯಿ ಮಾಡಪ್ಪ ಕಂದ. ಹೌದು, 12 ತಿಂಗಳು 700 ರೂಪಾಯಿ ತಗೊಳ್ತಾರಪ್ಪ ಜನ. ಅದೇ ದುಡ್ಡನ್ನು ಉಳಿಸ್ಕೊಂಡು ಹೆಂಡತಿ ಮಕ್ಕಳಿಗೋ ಏನೋ ತಗೊಳೋಕೋ, ಎಜುಕೇಷನ್ಗೋ ಮತ್ತೊಂದಕ್ಕೂ ಬಳಸ್ತಾರಲ್ವಾ. ದಿಸ್ ಜನ ಇದನ್ನೆಲ್ಲ ನಂಬ್ತಾರೆ ಅಂತ ಅವ್ರು ಅನ್ಕೊಂಡಿದ್ದಾರೆ. ನಂಬಿದಾರ್ರಿ, ನಂಬಿದಾರ. ಹೌದು, ನಂಬಿದಾರ್ರಿ, ದುರಂತ ನಂಬಿದಾರ್ರಿ.
ಕೊಡೋಕ್ಕಾಗಲ್ಲ. ಏನು ಗೊತ್ತಾ ಪಾಪ, ನಮ್ಮ ಜನ ಅಮಾಯಕರಿದ್ದಾರೆ, ಅವ್ರಿಗೇನು ಗೊತ್ತೋ. ನೀವು ಜಸ್ಟ್ ಇಮ್ಯಾಜಿನ್ ರಜನಿ, ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ, 2,000 ಮೇ ಬಿ ಪಟ್ ಅಂದರೆ ಒಂದು ಡ್ರೆಸ್ಗೆ ಹೋಗ್ಬಿಡುತ್ತೆ. ಬಟ್ ಇಮ್ಯಾಜಿನ್, 2,000 ರೂಪಾಯಿ ರೂರಲ್ ಸೈಡ್ ಗ್ರಾಮೀಣ ಭಾಗದಲ್ಲಿ ಎಷ್ಟೋ ಜನರ ತಿಂಗಳಾದಾಯ ರೀ. 2,000 ರೂಪಾಯಿಗೆ ನಿಮಗೆ ಬೆಂಗಳೂರು ಸಿಟಿಯಲ್ಲೂ ಕೂಡ ಮನೆ ಕೆಲಸಕ್ಕೆ ಅಂತ ಬರ್ತಾರೆ ರೀ, ಎಷ್ಟು ಇರುತ್ತೆ ಸಂಬಳ? 1,800 ರೂಪಾಯಿ ಶುರುವಾಗತ್ತೆ. 2,000 ಒಂದು ಇಡೀ ತಿಂಗಳ, ಒಂದು ಇಡೀ ಮನೆ ಪಾಪ ಅವರು ದುಡಿದು ಬಟ್ಟೆ ಒಗೆದು ಕಸ ಗುಡಿಸುವ ಸಂಬಳ 2,000 ರೂಪಾಯಿ. ಅದನ್ನು ಇವರು ಕೊಡ್ತೀವಿ ಅಂತ ಅವ್ರ ಎಮೋಷನ್ ಜೊತೆಗೆ ಆಟ ಆಡ್ತಾರೆ. ಇಸ್ ಇಟ್ ನಾಟ್ ಎ ಹ್ಯೂಜ್ ಕ್ರೈಮ್ ದೀಸ್ ಪೀಪಲ್ ಆರ್ ಡೂಯಿಂಗ್, ಆ್ಯಂಡ್ ಹೌ ವಿಲ್ ದೇ ಗಿವ್? ನಾನು ಹೇಳಿ ಅವ್ರು ಹೆಂಗೆ ಕೊಡ್ತೀರಿ? ಈ ಸರ್ಕಾರದ ಬೊಕ್ಕಸಾನೇ 300,000 ಕೋಟಿ ಹತ್ತತ್ರ, ಅದು ಸಾಲ ಮಾಡಿ 300,000 ಕೋಟಿ, 55,000 ಕೋಟಿ ಎಲ್ಲೇನು ಕೊಡ್ತೀರ ರೀ 2,000 ರೂಪಾಯಿ? ಇಟ್ಸ್ ಹ್ಯೂಮನ್ಲಿ ಇಂಪಾಸಿಬಲ್.